ಚಿಕ್ಕೋಡಿ ಸಂಪಾದನಾ ಚರಮೂರ್ತಿಮಠ ಬಸವ ಸಮಿತಿ ಶ್ರೀ ಸಾಯಿ ಸೇವಾ ಪರಿವಾರ ಪುರಸಭೆ ಹಾಗೂ ಕದಳಿ ಮಹಿಳಾ ವೇದಿಕೆ ಮತ್ತು ಅಕ್ಕನ ಬಳಗ ಸಹಯೋಗದಲ್ಲಿ ಬಸವ ಜಯಂತಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸಾಯಿ ಸೇವಾ ಪರಿವಾರದ ರುವಾರಿ ಮುಖಂಡ ಜಗದೀಶ್ ಕವಟಗಿಮಠ ಹೇಳಿದರು ಚಿಕ್ಕೋಡಿ ಪಟ್ಟಣದ ಚರಮೂರ್ತಿ ಮಠದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಬಸವ ಜಯಂತಿ ಕೇವಲ ಮೆರವಣಿಗೆಗೆ ಸೀಮಿತವಾಗದೆ ಚಿಕ್ಕೋಡಿ ಚರಮೂರ್ತಿ ಮಠದಲ್ಲಿ ಮೇ 4 ರಂದು ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದೆ ಪ್ರತಿ ವರ್ಷ ಸಾಯಿ ಪರಿವಾರ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗುತ್ತಿತ್ತು ಆದರೆ ಕಳೆದ 3 ವರ್ಷಗಳಿಂದ ಮಾರಣಾಂತಿಕ ಕೊರೋನಾ ವೈರಸ್ ನಿಂದ ದೇಶವೇ ಬೆಚ್ಚಿ ಬೀಳುವ ಪರಿಸ್ಥಿತಿಯಲ್ಲಿತ್ತು ಹೀಗಾಗಿ ಉಚಿತ ಸಾಮೂಹಿಕ ವಿವಾಹ ಮಾಡಲಾಗಿರಲಿಲ್ಲ ಹೀಗಾಗಿ ಈ ವರ್ಷ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ಉಚಿತ ವಿವಾಹ ಮಾಡಿಕೊಳ್ಳಲು ತಮ್ಮ ಹೆಸರನ್ನು ದಾಖಲಿಸಲು ಇಚ್ಛೆಪಟ್ಟಲ್ಲಿ ವಧುವರನ ಶಾಲಾ ದಾಖಲಾತಿ ಪತ್ರ ಪಾಲಕರ ಒಪ್ಪಿಗೆ ಪತ್ರ ಊರಿನ ಪಂಚರ ಪಂಚನಾಮೆ ಪತ್ರ ನೀಡಿದಲ್ಲಿ ಸಬ್ ರಿಜಿಸ್ಟರ್ ಇಲಾಖೆಯಲ್ಲಿ ನೋಂದಣಿ ಪ್ರಕ್ರಿಯೆ ನಡೆಯಲಿದೆ ಎಂದರು ಮೇ 3 ರಂದು ಕಬ್ಬೂರ ಗೌರಿಶಂಕರ ಮಠದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಬೆಳಿಗ್ಗೆ 9 ಗಂಟೆಗೆ ಲಿಂಗ ದೀಕ್ಷೆ ಮಧ್ಯಾಹ್ನ 3 ಗಂಟೆಗೆ ಬಸವೇಶ್ವರ ನಾಮಕರಣ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ 4 ಗಂಟೆಗೆ ಬಸವೇಶ್ವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಲಿದೆ ಮೇ 4 ರಂದು ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ನಡೆಯಲಿದ್ದು ವಿವಾಹ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ನಿಡಸೋಸಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಮನ್ನಿರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಹಾಲಕೆರೆ ಸಂಸ್ಥಾನ ಮಠದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದು ಅಧ್ಯಕ್ಷತೆಯನ್ನು ಚಿಂಚನಿ ಸಿದ್ಧ ಸಂಸ್ಥಾನ ಮಠದ ಅಲ್ಲಮಪ್ರಭು ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಚಿಕ್ಕೋಡಿ ಸಂಪಾದನಾ ಮಹಾಸ್ವಾಮಿಗಳು ಹಾಗೂ ಹುಕ್ಕೇರಿ ವಿರಕ್ತ ಮಠದ ಶಿವಬಸವ ಸ್ವಾಮಿಗಳು ನೇತೃತ್ವ ವಹಿಸುವರು ಕೊರೋನಾ ಪೀಡಿತರಿಂದಾಗಿ ನಗರದಲ್ಲಿ ಶ್ರೀ ಸಾಯಿ ಸೇವಾ ಪರಿವಾರದ ವತಿಯಿಂದ ನಡೆಯುತ್ತಿರುವ ಸಾಮೂಹಿಕ ವಿವಾಹವನ್ನು ನಮಗೆ ನಡೆಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಬಾರಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಅವರನ್ನು ಕೇಳಿಕೊಂಡಾಗ ಶ್ರೀಮಠದಲ್ಲಿ ಈ ಬಾರಿ ನಾವು ಸಾಮೂಹಿಕ ವಿವಾಹವನ್ನು ಉಚಿತವಾಗಿ ಸರ್ವಧರ್ಮದ ಸಲುವಾಗಿ ಒಂದು ಉಚಿತ ವಿವಾಹವನ್ನು ಈ ಬಾರಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಏರ್ಪಾಡು ಮಾಡಿದೆ 4ನೇ ತಾರೀಕು ಬಸವೇಶ್ವರರ ಮಾಲಾರ್ಪಣೆ ಮಾಡಿ ಮಠಕ್ಕೆ ಬರುವುದು ಪ್ರತಿ ವರ್ಷದ ವಾಡಿಕೆಯಾಗಿದ್ದು ಈ ಬಾರಿಯೂ ಕೂಡ ಅದೇ ರೀತಿ ಇದ್ದು ಈ ಒಂದು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ನಗರದ ಜನತೆ ಯಾವುದೇ ಜಾತಿ ಧರ್ಮ ಯಾವುದೇ ಒಂದು ಭೇದ ಭಾವ ಇಲ್ಲದೆ ನಗರದ ಎಲ್ಲ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಪುನೀತರಾಗಿದ್ದಾರೆ ಎಷ್ಟು ಜೊತೆ ಸಾಮೂಹಿಕ ಎಷ್ಟು ಜನ ಹೆಸರು ಕೊಟ್ಟರು ಎಷ್ಟು ಜೊತೆ ಮಾಡಿ ಟಾರ್ಗೆಟ್ ಕೊಡ 10 ಜೋಡಿಗಳ ನೋಂದಣಿಯಾಗಿದೆ ಇನ್ನೂ ಬರ್ಬೋದು ಅನ್ನೋ ಅಪೇಕ್ಷೆ ಇಟ್ಕೊಂಡಿವಿ ಆದರೂ ಕೂಡ 10 ಈಗಾಗ ರಿಜಿಸ್ಟರ್ ಆಗಿದೆ ವಕೀಲರಿಂದ ಅದನ್ನು ಪರಿಶೀಲಿಸಲಾಗುವುದು ತದನಂತರ ಅದೇ ಪೇಪರನ್ನು ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಸಬ್ಮಿಟ್ ಮಾಡ್ತೀವಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಬ್ಮಿಟ್ ಮಾಡಿದ ಮೇಲೆ ಮದುವೆ ಆದ ದಿನವೇ ಸಬ್ ರಿಜಿಸ್ಟರ್ ಕರೆಸಿದೆ ವೇದಿಕೆ ಮೇಲೆ ಅವರು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಸೋಮು ಗವನಾಳೆ ಚಿದಾನಂದ್ ಹಿರೇಮಠ್ ರಾಜು ಶಂಕರ್ ಹೊನ್ನವರ್ ಶೇಖರ್ ಚಿತ್ತವಟಗಿ ಸಾಗರ್ ಬಸವಕೊಪ್ಪ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ಶ್ರೀಮಠದಲ್ಲಿ ಬಸವ ಜಯಂತಿಯಂಗವಾಗಿ ಬಸವ ಸಮಿತಿ ಪುರುಷಸಭೆಯ ಕದಳಿ ಮಹಿಳಾ ವೇದಿಕೆ ಅಕ್ಕನ ಬಳಗ ಎಲ್ಲ ಬಳಗಗಳ ಸಂಯುಕ್ತ ಆಶ್ರಯದೊಳಗ ನಾಳಿಂದ 5 ದಿನಗಳವರೆಗೆ ಶರಣರ ವಚನ ಜೀವನದಶ ಪ್ರವಚನ ನಡೆಸಿದರೆ ನಮ್ಮ ಪರಮಪ್ರ ಸಂಗಮೇಶ್ವರ ಸ್ವಾಮಿಗಳು ಹಿರೇಮಠ ನಾಲತ್ವ ಇವರು ನಾಳಿಂದ 5 ದಿವಸವರೆಗೆ ಶರಣರ ಜೀವನದರ್ಶನವನ್ನು ನಡೆಸಿಕೊಡ್ತಾರೆ ಅದಕ್ಕಾಗಿ ಪಟ್ಟಣದ ಎಲ್ಲ ಭಕ್ತರು ಆ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿ ಶಿಶು ಘೋಷಣೆ